ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಕನ್ನಡ ಸಂಘಟನೆಗಳ ಯುವಕರಿಗೆ ಮುಖಂಡರು ಸಲಹೆ ನೀಡಿದರು. ಬುಧವಾರದಂದು ನಿಧನರಾದ ಮಾಜಿ ಮಹಾಪೌರ ಸಿದ್ದನಗೌಡ ಪಾಟೀಲ್ ಹಾಗೂ ಇತ್ತೀಚೆಗಷ್ಟೇ ಅಗಲಿದ ಗಣ್ಯರಿಗೆ ಗುರುವಾರದಂದು ಮುಂಜಾನೆ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ ಚಂದರ್ಗಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಮಹಾದೇವ್ ತಳವಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗ್ನಟ್ಟಿ, ಕಸ್ತೂರಿ ಭಾವಿ ಅವರು ಮಾತನಾಡಿ ಕೊರೋನಾ ಬಗ್ಗೆ ಯುವಕರು ಉದಾಸೀನತೆ ತೋರದೆ ಎಲ್ಲಾ ಪ್ರಕಾರದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸಲಹೆ ನೀಡಿದರು. ಕೊರೋನಾ ಸಂದರ್ಭದಲ್ಲಿಯೇ ಅಗಲಿದ ಬೆಳಗಾವಿಯ ಪ್ರಮುಖರಾದ ಪುಷ್ಪಾ ಹುಬ್ಬಳ್ಳಿ, ಮಾರುತಿ ಚೌಗುಲೆ, ಅಜ್ಜಪ್ಪ ಬಡಿಗೇರ್, ರತ್ನಾಕರ್ ಶೆಟ್ಟಿ, ಗಜಾನನ ದೇವರ್ಮನಿ, ಫಿರ್ದೋಸ್ ದರ್ಗಾ ಮುಂತಾದವರ ಬಗ್ಗೆ ನುಡಿ ನಮನ ಸಲ್ಲಿಸಲಾಯಿತು. ಅಗಲಿದ ಈ ಪ್ರಮುಖರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನ ಆಚರಿಸಲಾಯಿತು. ಈ ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೋವಿಡ್ 19 ಅಂತ ಹೇಳ್ತೇವೆ, ಅದು ಒಂದು ಭೀಕರವಾದ ಪರಿಣಾಮವನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಇದರ ಬಗ್ಗೆ ನಾವು ನೀವೆಲ್ಲ ಹೆಚ್ಚು ಜಾಗೃತಿ ವಹಿಸಬೇಕಾದ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತಾಗಿದೆ. ಯಾಕಂದರೆ ಕಳೆದ ಒಂದೆರಡು ತಿಂಗಳಲ್ಲಿ ಬೆಳಗಾವಿಯಲ್ಲಿ ಕೊರೋನಾ ಇರ್ಬೋದು ಅಥವಾ ಕೊರೋನಾ ಭಯದಿಂದ ಹೃದಯಾಘಾತಕ್ಕೊಳಗಾದ ಪ್ರಮುಖರ ಪಟ್ಟಿ ನೋಡಿದರೆ ಸಾಮಾನ್ಯವಾಗಿ ಜನರಲ್ಲಿ ಗಾಬರಿ ಹುಟ್ಟಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಬಂದದ್ದಾರೆ ಅಂದರೆ ನಾವು ನಮ್ಮ ಆತ್ಮಬಲ ಆತ್ಮಶಕ್ತಿಯನ್ನು ಕಳ್ಕೊಬಾರ್ದು. ಯಾರೇನು ಬರ್ತಾರೆ ನೋಡ್ತೀನಿ, ನಾ ಬಂದು ಇಲ್ತೇನೆ ಅಂತೇಳಿ ನಮಗೊಂದು ಭಾಳಷ್ಟು ಶಕ್ತಿ ತಂದು ಅಂತಾರೆ. ಅಂಥವ್ರನ್ನ ಇವತ್ತು ಕಳ್ಕೊಂಡು ನಾವು ಅನಾಥರ ಆಗಿದ್ದೀವಿ. ಅದ್ರ ಜೊತೆಗೆ ಸಹೋದರ ಸಮಾನರಾದಂಥ ನಿನ್ನೆ ಗಜಾನನ ದೇವರಮನಿ ಅವರು ಭಾಳ ಆಘಾತವನ್ನು ಉಂಟು ಮಾಡಕ್ಕಿರ್ತಕ್ಕಂಥ ಒಂದು ಶಕ್ತಿ, ಭಾಳ ದಾಡ್ಸಿತನದಿಂದ ಹೋರಾಟಗಳಲ್ಲಿ ಮುನ್ನುಗ್ಗುವಂಥ ಗಜಾನನ ದೇವರಮನಿಯನ್ನು ನಾವು ಕಳ್ಕೊಂಡಿದ್ದೀವಿ. ಹಿರಿಯ ಮುಖಂಡರಾದಂಥ ಮಾರುತಿ ಚೌಗ್ಲೆ ಅವ್ರನ್ನ ಕರ್ಕೊಂಡಿದ್ದೀವಿ, ರತ್ನಾಕರ್ ಶೆಟ್ಟಿ ಅಂತವ್ರನ್ನ ಕಳ್ಕೊಂಡಿದ್ದೀವಿ, ಅಜ್ಜಪ್ಪ ಬಡಿಗೇರವು ಇರ್ದೋ ದಶ್ಗ ದರ್ಗಾ ಆಗಲಿ, ಪುಷ್ಪ ಹಬ್ಬಳ, ಇನ್ನೂ ಅನೇಕ ಬಹಳಷ್ಟು ಜನ ಇವತ್ತು ಏನು ಹೆಸರು ಹೇಳ್ದ ಅವ್ರು ನಾವು ಮುಟ್ಟೋ ಹಂಗಿಲ್ಲ, ನೋಡೋ ಹಂಗಿಲ್ಲ, ಅವ್ರಿಗೆ ಅಂತಿಮ ದರ್ಶನ ಪಡೆಯೋ ಹಂಗಿಲ್ಲ ಅಂತ ಒಂದು ಸದ್ಯಕ್ಕೆ ಪರಿಸ್ಥಿತಿ ಒಳಗೆ ನಾವು ಇವತ್ತೆಲ್ಲರೂ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಇನ್ನೂ ನಾವು ಅದನ್ನು ಎದುರಿಸ್ಬೇಕಾಗ್ತದೆ. ಸಿದ್ದನಗೌಡ ಪಾಟೀಲ್ ಅವರು ನಿನ್ನೆ ಒಂದು ನಿಧನರಾದರು. ಬಹಳ ಕನ್ನಡ ಸಂಘಟನೆಗಳು ಒಂದು ತುಂಬಲಾರದಷ್ಟು ನಷ್ಟ ಆಗೋಗಿದೆ ಇಡೀ ಕನ್ನಡದ ಜನತೆಗೆ. ಅದರ ಜೊತೆ ನಮ್ಮ ಸ್ನೇಹಿತರು ಸಹೋದರ ಸಮಾನಾಗಿರುವಂಥ ಗಜಾನನ ದೇವರಮನಿ ಅವರು, ಮಾರುತಿ ಚೌಗ್ಲೆ ಅವರು, ಕನ್ನಡ ಹೋರಾಟಗಾರ್ತಿ ಪುಷ್ಪಾ ಹುಬ್ಬಳ್ಳಿ ಅವರು, ನಗರ ಸೇವಕರಾದಂಥ ಫಿರ್ದೋಸ್ ದರ್ಗಾ ಅವರು, ಬಂಟರ ಸಂಘದ ಅಧ್ಯಕ್ಷರಾಗಿರುವಂಥ ರತ್ನಾಕರ್ ಶೆಟ್ಟಿ ಅವರು, ಅವರು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅಂಥ ಒಂದು ಘಟಾನುಘಟಿ ನಾಯಕರು ಬೆಳಗಾವಿಯ ಒಂದು ಜನತೆ ಕಳ್ಕೊಂಡು ಭಾಳ ತುಂಬ ನಷ್ಟ ಆಗಿದೆ. ಹಾಗಾಗಿ ಆ ಎಲ್ಲ ಕುಟುಂಬಕ್ಕೆ, ಆ ನೊಂದಂಥ ಎಲ್ಲ ಮನಸ್ಸುಗಳಿಗೆ ತಾಯಿ ಭುವನೇಶ್ವರಿ ಆ ಕಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಭೆಯ ಮುಖಾಂತರವಾಗಿ ಹೇಳ್ತಾ, ನಾವು ಇವತ್ತಿನ ಯುವ ಪೀಳಿಗೆ ಈ ಕರೋನಾ ಅನ್ನುವಂಥ ಮಹಾಮಾರಿಯಿಂದ ಬಹಳ ಜಾಗೃತರಾಗಿರ್ಬೇಕು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.